ಕಲಿಸ್ತೇನೆ. ಅಲ್ಲಿ ಕೂಡ ಅನೇಕ ಜನರಿಗೆ ಅದರ ಪ್ರಯೋಜನ ಆಗ್ತಾ ಇದೆ. ಈಗ ಚಿಕ್ಕೋಡಿಯಿಂದ ಧನ್ಯವಾದಗಳು. ಈಗ ಚಿಕ್ಕೋಡಿಯಿಂದ ಗಿರೀಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗಿರೀಶ್ ಅವರೇ, ನಿಮ್ಮ ಪ್ರಶ್ನೆ ಏನು ಕೇಳಿ. ಹಲೋ ಸರ್, ನಮಸ್ಕಾರ ಸರ್, ನಾನು ಚಿಕ್ಕೋಡಿಯಿಂದ ಗಿರೀಶ್ ಅಂತ ಮಾತಾಡೋರು ಸರ್. ಹೇಳಿ ಸರ್. ನಮಸ್ಕಾರ ಗಿರೀಶ್. ಸರ್, ಇವಾಗ ರೀ ನಾವು ಈ ಅಲ್ಪಸಂಖ್ಯಾತರಿಗೆ ಭೂ ರಹಿತ ಗಿರೀಶ್ ಅವರೇ, ನಿಮ್ಮ ಟಿವಿಯ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ ದಯವಿಟ್ಟು. ಹೌದು ಸರ್. ಈಗ ನಿಮ್ಮ ಪ್ರಶ್ನೆಯನ್ನು ನೇರವಾಗಿ ಕೇಳಿ. ಹೌದು ಸರ್. ಸರ್, ಇವಾಗ ರೀ ಭೂ ರಹಿತ ಕೃಷಿ ಕಾರ್ಮಿಕರು ಅಂತ ಸರ್, ಈ ಮುಸಲ್ಮಾನರಿಗೆ ಕೊಡ್ತಕ್ಕಂಥ ಜಮೀನು ಬದಲು ಸರ್ ಬೆಳಗಾವಿ ಜಿಲ್ಲೆಯಿಂದ ಅಪ್ಲಿಕೇಶನ್ ಪೇಪರ್ದಾಗ ಕೊಟ್ಟಿದ್ರು ಸರ್ ಇವ್ರ. ಅವಾಗ ನಾವು ಅದನ್ನ ಅಪ್ಲಿಕೇಶನ್ ಹಾಕಿದ್ದೀವಿ ಸರ್, ಅಲ್ಲಿಂದ ಲೆಟರ್ ಬಂತು ಸರ್. ಈ ಜಮೀನು ಮಾರತಕ್ಕಂತ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರಬೇಕು, ಅದರ ಜೊತೆಗೆ ತಾವು ಮಾರತಕ್ಕಂತ ಪಾರ್ಟಿಯವರಿಂದ ಬಾಂಡು, ರೇಷನ್ ಕಾರ್ಡು, ಇಂಟ್ರೆಸ್ಟ್ ಅದು SC/ST ಇರಬಾರ್ದು, ಮತ್ತೆ ಅಲ್ಪಸಂಖ್ಯಾತರು ಇರಬಾರ್ದು, ಬೇರೆ ಕಾಸ್ಟ್ ಇರ್ಬೇಕಂತ ಈಗ ಒಂದು ಕೆಲವೊಂದಿಷ್ಟು ನಿಬಂಧನೆಗಳು ಹಾಕಿದ್ರು ಸರ್ ನಮಗ್ರಿ. ಆ ಪ್ರಕಾರ ನೋಡಿದ್ರು ಸರ್, ಅದು ನಮ್ಗೆ ನಾ ಅದನ್ನು ಕಲೆಕ್ಟ್ ಮಾಡಿದ್ರು ಸರ್. ಆದ್ರೆ ಸರ್, ತಾವು ಕೊಡ್ತಕ್ಕಂತ 1 ಎಕರೆಗೆ ಸರ್ 2 ಲಕ್ಷ ಅಥವಾ 3 ಲಕ್ಷ ಸರ್ ಇಲ್ಲಿ ಮಾರಾಟ ಅದ್ರ ಸರ್. ಈಗ ಗಿರೀಶ್ ಅವರೇ, ತಮ್ಮ ಪ್ರಶ್ನೆ ನಂಗೆ ಅರ್ಥ ಆಯ್ತು. ಈಗ ನಾವು ಹೊಸ ಯೋಜನೆ ಮಾಡಿರುವಂತದ್ದು ಈ ವರ್ಷ, ಅದಕ್ಕೆ 244 ಕೃಷಿಕರಿಗೆ 488 ಎಕರೆ ಜಾಗ ಕೊಡಬೇಕು, 6 ಕೋಟಿ 10 ಲಕ್ಷ ರೂಪಾಯಿ ಈ ಸಲದ ಗುರಿ ಹೊಂದಿದ್ದೇನೆ ನಾನು. ಅಲ್ಲಿ ಏನು ಒಂದು ಮಾನದಂಡ ಇದೆ ಅಂದ್ರೆ, 5 ಕಿಲೋಮೀಟರ್ ಅನ್ನು ತೆಗೆದಾಕಿದ್ದೇನೆ. ಈಗ ಆ ತಾಲೂಕಿನಲ್ಲಿ ಇರುವಂತ ಕೃಷಿಕ ಯಾರಾದ್ರೂ ಇದ್ರೆ ಅವನು ರೈತನಾಗೇ ಇರಬೇಕು, ಅವನಿಗೆ ಕೃಷಿ ಭೂಮಿಯನ್ನು ಖರೀದಿ ಮಾಡ್ಲಿಕ್ಕೆ ಅವನು ಕೂಡ ಭೂಮಿ ಒಡೆ ಆಗ್ಬೇಕು ಅಂತೇಳಿ ಒಂದು ದೃಷ್ಟಿಯಿಂದ ಇವತ್ತು ಅವನಿಗೆ 1 ಎಕರೆ ನೀರಾವರಿ ಭೂಮಿ ಅಥವಾ 2 ಎಕರೆ ನೀರಾವರಿ ಅಲ್ಲದ ಭೂಮಿ ಖರೀದಿ ಮಾಡ್ಲಿಕ್ಕೆ 2,50,000 ರೂಪಾಯಿ ನಮ್ಮ ನಿಗಮದಿಂದ ಕೊಡ್ತೇವೆ. ಅದು ಗ್ರಾಮೀಣ ಭಾಗಕ್ಕೆ ಪ್ರಶಸ್ತಿ, ಫಸ್ಟ್ಗೆ ಪ್ರಥಮ ಪ್ರಶಸ್ತಿ ಗ್ರಾಮೀಣ ಭಾಗದಲ್ಲಿ ಇರುವಂತ ಕೃಷಿಕರಿಗೆ, ಮತ್ತೆ ಸಿಟಿಯಲ್ಲಿ ಅಂತ ಇರುವವರಿಗೆ. ಗ್ರಾಮೀಣ ಭಾಗದಲ್ಲಿ ಇರುವಂತ ಕೃಷಿಕರು ಆ ಜಾಗವನ್ನು ತಗೋಬೇಕಾದ್ರೆ ಅವನು ಅಲ್ಪಸಂಖ್ಯಾತರ ಜಾಗವನ್ನು ಖರೀದಿ ಮಾಡಬಾರ್ದು, ಮತ್ತೆ SC/ST ಅವ್ರದ್ದು ಜಾಗ ಖರೀದಿ ಮಾಡಬಾರ್ದು. ಯಾಕೆಂದ್ರೆ ನಾಳೆ ದಿನ PTC ಅಲ್ಲ ಸಮಸ್ಯೆ ಆಗ್ಬಿಡ್ತದೆ, ಸಮಸ್ಯೆ ಆಗ್ಬಾರ್ದು. ಅವ್ನು ನಿಶ್ಚಿಂತಿಂದ ಇರಬೇಕು, ಅನ್ನದಾತ ಸುಖೀಭವ್, ಅವನು ಸುಖವಾಗಿರ್ಬೇಕು ನಮ್ಗೆ. ಅದಕ್ಕೆ ಅವನಿಗೆ 2.5 ಲಕ್ಷ ಕೊಡ್ತೇವೆ, ಅದರಲ್ಲಿ 1,25,000 ರೂಪಾಯಿ ಅವನಿಗೆ ಸಬ್ಸಿಡಿ ರೂಪದಲ್ಲಿ ಕೊಡುವಂತದ್ದು. ಬಾಕಿ ಇರುವಂತ 1,25,000 6 ತಿಂಗಳಿಗೆ 1 ಕಂತನಾಗೆ 20 ಕಂತುಗಳನ್ನು ಅವ್ನು ಮರುಪಾತಿ ಮಾಡಬೇಕು, ಬರೇ 6% ಬಡ್ಡಿ ದರದಲ್ಲಿ. ಒಳ್ಳೆ ಸ್ಕೀಮು, ದಯವಿಟ್ಟು ಅದ್ರಲ್ಲಿ ಏನು ಸಮಸ್ಯೆ ಇದ್ರು ಕೂಡ ನೇರವಾಗಿ ನನಗೆ ಫೋನ್ ಮಾಡಿದ್ರೆ ಆ ಸಮಸ್ಯೆನ ಜಿಲ್ಲಾಧಿಕಾರಿಗಳಿಂದ ಸಮಸ್ಯೆ ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸರ್, ಧನ್ಯವಾದಗಳು ಗಿರೀಶ್. ಸರ್, ಆಗಲೇ ನೀವು ಸ್ವಾವಲಂಬನೆ ಯೋಜನೆ ಬಗ್ಗೆ ಹೇಳ್ತಾ ಇದ್ರು. ಈಗ ಮತ್ತೊಂದು ಬೆಂಗಳೂರಿಂದ ಕರೆ ಇದೆ. ನಂಜುಂಡಿ ಅವರು ರಾಜಾಜಿನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಂಜುಂಡಿ ಅವರೇ, ಪ್ರಶ್ನೆಯನ್ನು ಕೇಳಿ. ಸರ್, ಈ ಬರೀ ಅಲ್ಪಸಂಖ್ಯಾತರಿಗೆ ಅಂತ ಹೇಳ್ತೀರಾ ನೀವು, ಬರೀ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗ್ತಾ ಇದೆ, ಈ ಬೇರೆ ಕ್ರೈಸ್ತರು, ಬೌದ್ಧರು ಮತ್ತೆ ಇವ್ರಿಗೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇದಾಗ್ತಾ ಇಲ್ಲ, ಏನ್ ಸರ್ ಇದು ಯಾಕೆ? ನಂಜುಂಡಿ ಅವರೇ, ತಮಗೆ ಯಾವ ರೀತಿಯ ಮಾಹಿತಿ ಬೇಕಾದ್ರೂ, ಯಾವ ಜಿಲ್ಲೆಯಿಂದ ಮಾಹಿತಿ ಬೇಕಾದ್ರೂ ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ. ಇವತ್ತು ಏನು ಮಾನದಂಡ ನಾನು ಹೇಳಿದ್ದೇನೆ ಆಗ್ಲಿಂದಲೇ ಹೇಳ್ತಾ ಇದ್ದೇನೆ, 80% ಮುಸಲ್ಮಾನರಿಗೆ, 10% ಕ್ರಿಶ್ಚಿಯನ್ರಿಗೆ, ಬಾಕಿ ಇರುವಂತ ಪಂಗಡಗಳು 10%. ಈ ಒಂದು ಹಂತದಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ, ಪಾರದರ್ಶಕವಾಗಿ ಕೆಲಸ ಆಗ್ತಾ ಇದೆ ಅನ್ನೋದ್ರಲ್ಲಿ ನನಗೆ ವಿಶ್ವಾಸ ಇದೆ. ತಾವು ಯಾವತ್ತು ಕೂಡ ತನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ, ಅದಲ್ಲ, ನಂಗೆ ಮುಸ್ಲಿಂ ಬಾಂಧವರು ನಮ್ಮವರೇ. ಆದ್ರೂ ಒಂದು ರೀತಿ ಒಂದು ಸಾಮಾಜಿಕ ನ್ಯಾಯ ಅನ್ನೋದು ಬೇಕಲ್ಲ. ಅಲ್ಲ, ನಿಗಮದ ಬೈಲಾನಲ್ಲಿ ಹೆಚ್ಚುವರಿ ಪಾಲನ್ನ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದ್ದಾರೆ. ನಮ್ಮಲ್ಲಿ ಪಾರ್ಸಿಗಳು ಇವರು ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ಅವ್ರಿಗೆ 10% ಪಾಲನ್ನ ಅವ್ರು ಕೊಡಬೇಕು ಅಂತ ಮಾಡಿದ್ದಾರೆ. ಕ್ರಿಶ್ಚಿಯನ್ ಅದು ಕೇಂದ್ರ ಸರ್ಕಾರದ ನಿಯಮಾವಳಿಗಳ ರೀತಿ ಅದನ್ನು ರೂಪಿಸಲಾಗಿದೆ. ನಂಜುಂಡಿ ಅವರೇ, ಓಕೆ, ಥ್ಯಾಂಕ್ ಯು ಸರ್. ಸರ್, ಇವಾಗ ನೀವು ಸ್ವಾವಲಂಬನೆ ಯೋಜನೆಯ ಬಗ್ಗೆ ಮಾತಾಡ್ತಾ ಇದ್ರಿ. ಆ ಸ್ವಾವಲಂಬನೆ ಯೋಜನೆಯಲ್ಲಿ ಇನ್ನೇನೇನು ಯೋಜನೆಗಳಿಗೆ ಸಾಲವನ್ನು ಕೊಡ್ತೀವಿ? ಸ್ವಾವಲಂಬನ ಯೋಜನೆ 1 ಲಕ್ಷ ರೂಪಾಯಿ ನಾನು ಹೇಳಿದ್ದೇನೆ. ಅದೇ ರೀತಿ ಶ್ರಮಶಕ್ತಿ ಯೋಜನೆ ಅಂತಿದೆ, ಅಲ್ಲಿ 25,000 ರೂಪಾಯಿ ಸಾಲ ಸೌಲಭ್ಯ ಕೊಡ್ತೀವಿ. ಏನ್ ಸರ್ ಈ ಶ್ರಮಶಕ್ತಿ ಯೋಜನೆ? ಅವರು ಈ ಕುಶಲಕರ್ಮಿಗಳು ಇರ್ತಾರೆ, ಗ್ರಾಮೀಣ ಕುಶಲಕರ್ಮಿಗಳು, ಅವರು ಮತ್ತೆ ವೆಲ್ಡಿಂಗ್ ಸೆಂಟರ್ಸ್ ಇಂಥದಲ್ಲಿ ಇಟ್ಕೊಂಡು ಕೆಲಸ ಮಾಡೋರು ಇರ್ತಾರೆ, ಅವರಿಗೆ 25,000 ರೂಪಾಯಿ ಸಾಲ ಸೌಲಭ್ಯ ನಾವು ಕೊಡ್ತೇವೆ. ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಅದರಲ್ಲಿ ಶೇಕಡ 25 ಸಬ್ಸಿಡಿ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವ್ರು ಉಪಯೋಗ ಮಾಡಬಹುದು. ಅದರಲ್ಲಿ 4% ಬಡ್ಡಿ ದರ, 36 ಕಂತುಗಳಲ್ಲಿ ಮರುಪಾವತಿ ಮಾಡ್ಬೇಕು. ಈಗ ರಾಯಚೂರಿಂದ ವಹಾಬ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ಅವರೇ, ಸರ್, ಈಗ ಈಗ ಬ್ಯಾಂಕ್ ಮೂಲಕ 75% ಲೋನ್ ಕೊಡ್ತೀವಿ, 25% ನಾವು ಸಬ್ಸಿಡಿ ಕೊಡ್ತೀವಿ ಅಂತಂತ ಹೇಳಿದಿರಿ. ಹೌದು. ಈಗ ಏನೈತೆ ಅಂತ ಹೇಳಿದ್ರೆ, ಬ್ಯಾಂಕಿನಲ್ಲಿ ಸ್ಯಾಲ್ರಿ ಸರ್ಟಿಫಿಕೇಟ್ ಅಥವಾ ಏನೈತೆ ಅಂತ ಹೇಳಿದ್ರೆ ಏನಾದ್ರೂ ಶ್ಯೂರಿಟಿ ಕೇಳ್ತಾರೆ, ಅದು ನಮ್ಮಲ್ಲಿ ಇಲ್ಲ, ನಾವ್ ಏನ್ ಮಾಡ್ಬೇಕು ಈಗ? ಮಾನ್ಯ ಇವರೇ ವಹಾಬ್ ಸಾಹೇಬ್ರೆ, ನಾವು SLBC ಮೀಟಿಂಗ್ ಅಲ್ಲಿ ಮತ್ತು ಏನು ಮೀಟಿಂಗ್ ಇರ್ತದೆ ಆ ಮೀಟಿಂಗ್ ನಲ್ಲಿ ನಾವು ಒಂದು ತೀರ್ಮಾನಕ್ಕೆ ತಗೊಂಡಿದ್ದೇವೆ.
ಈಗಾಗಲೇ ನಮ್ದು ಏನು ಗುರಿ ಕೊಟ್ಟಿದ್ದೇವೆ, ಒಂದು ಯೋಜನೆ ಮಾತ್ರ ನಮ್ಮ ನಿಗಮದಿಂದ 15 ಯೋಜನೆಗಳೇ ಒಂದು ಯೋಜನೆ ಮಾತ್ರ ಇವತ್ತು ಬ್ಯಾಂಕ್ ಮುಖಾಂತರ ಕೊಡುವಂಥದ್ದು, ಬಾಕಿ ಇರುವಂಥ 14 ಯೋಜನೆ ಕೂಡ ನಮ್ಮ ನಿಗಮದಿಂದಲೇ ಕೊಡುವಂಥದ್ದು. ಈಗಿರುವಾಗ ನಾವೇನು ಮಾಡಬೇಕು ಅಂದರೆ ಆ ರೀತಿ ಯಾವ ಬ್ಯಾಂಕ್ನವರು ತೊಂದರೆ ಕೊಡ್ತಾರೆ ಅದನ್ನು ನನಗೆ ನೇರವಾಗಿ ಹೇಳಿ ಅದರ ಬಗ್ಗೆ ನಾನು ಅವರಿಗೆ ಮಾತಾಡಿ ಸರಿ ಮಾಡಿಸುವಂಥ ಕೆಲಸ ನಾನು ಮಾಡ್ತೇನೆ. ಅಂದ್ರೆ ಈಗೇನ ಅದು ಶ್ಯೂರಿಟಿ ಸ್ಯಾಲರಿ ಸರ್ಟಿಫಿಕೇಟ್ ಅದೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ತಾವು? ಅಲ್ಲ ಅಷ್ಟೊಂದು ಜೋರಾಗಿ ಬೇಕಾಗಿಲ್ಲ, ನಮ್ಮ ನಿಗಮದ ಸರ್ಕಾರದಿಂದ, ನಮ್ಮ ನಿಗಮ ಅಂದ್ರೆ ಸರ್ಕಾರ, ಇಲ್ಲಿಂದ ಒಂದು 25% ಕೊಡಬೇಕಾದ್ರೆ ಅವ್ರು ಕೊಡಲೇಬೇಕು. ಅದನ್ನ ಆ ರೀತಿ ಏನಾದ್ರು ಯಾರಾದ್ರೂ ಬ್ಯಾಂಕ್ನವ್ರು ತೊಂದರೆ ಮಾಡಿದ್ರೆ ಖಂಡಿತ ನಾನು ಮಾತಾಡ್ತೇನೆ. ಸರ್, ಈಗ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಕಾರದ ಯೋಜನೆಗಳ ಉದ್ದೇಶ ಏನಿರುತ್ತೆ ಅಂದ್ರೆ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಯೋಜನೆ ಲಾಭ ತಲುಪಬೇಕು ಅಂತ. ಆದ್ರೆ ಇವರು ಹೇಳಿದಾಗೆ ಈ ಫಲಾನುಭವಿಗಳ ಆಯ್ಕೆಯಲ್ಲಿ ಏನಾದ್ರು ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ, ಅಲ್ಲಿ ಏನಾಗ್ತದೆ ಅಂದ್ರೆ ಮೊದಲು ಗುರಿ ಕಡಿಮೆ ಇತ್ತು, ಈಗ ಏನಾಗಿದೆ ಅಂದ್ರೆ ಪ್ರತಿ ವರ್ಷಕ್ಕೆ 52,000 ಫಲಾನುಭವಿಗಳನ್ನು ಆಯ್ಕೆ ಮಾಡ್ತೇವೆ, ಮಿನಿಮಮ್ 52,000, ಅದಕ್ಕಿಂತ ಮೇಲೆ ಜನ ಬರ್ತಾರೆ. ಅಲ್ಲಿ ಏನಾಗ್ತದೆ ಪ್ರತಿ ಜಿಲ್ಲೆಗೆ ನಾವು ಗುರಿ ಕೊಟ್ಟಿರ್ತೇವೆ, ಅಷ್ಟು ಅರ್ಜಿಗಳು ಅದಕ್ಕಿಂತ ಮೇಲೆ ಬಂದ್ರೆ ಅಲ್ಲಿ ಏನ್ ಮಾಡ್ತೇವೆ ಒಂದು ದಬ್ಬ ಇಟ್ಕೊಂಡು ಲಾಟ್ರಿ ಹತ್ತು ಮುಖಾಂತರ ಮಾಡ್ತೇವೆ. ಪಾರದರ್ಶಕವಾಗಿ ಸಾರ್ವಜನಿಕರು ಇದರಲ್ಲಿ ಯಾರಿಗೂ ಕೂಡ ಅದರಲ್ಲಿ ಈ ಇಂಬ್ಯುಲೆನ್ಸ್ ಮತ್ತೆ ನಮ್ಮವರು ನಿಮ್ಮವರು ಅಂತ ಆಗಿಲ್ಲ. ಇಲ್ಲ, ಯಾವುದು ಅರ್ಜಿಗಳು ಬರ್ತದೆ ಆ ಸೀನಿಯರಿಟಿ ಮೇಲೆ ತಗೊಳ್ತೇವೆ, ಮತ್ತೆ ನಮ್ಮ ಮಾನದಂಡ ಏನಿದೆ ಅದರ ಮೇಲೆ ತಗೊಳ್ತೇವೆ. ಎಲ್ಲಾದ್ರೂ ಅರ್ಜಿಗಳು ಜಾಸ್ತಿ ಬಂದಾಗ ಒಂದು ಲಾಟ್ರಿ ಮುಖಾಂತರ ಚೀಟಿ ಮುಖಾಂತರ ಆಯ್ಕೆ ಪ್ರಕ್ರಿಯೆ ಮಾಡ್ತೇವೆ. ಈಗ ಪ್ರಕಾಶ್ ಅವರು ವಿಜಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಅಲ್ಪಸಂಖ್ಯಾತರ ಬಗ್ಗೆ ಬ್ಯಾಂಕಿಂದು ತರಬೇತಿ 3 ತಿಂಗಳೇನೋ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಅದು ಯಾವ ತರ ಪಡ್ಕೋಬೇಕು ಅಥವಾ ಎಲ್ಲಿ ನಾವು ವಿಚಾರ ಮಾಡ್ಬೇಕು ಸರ್? ಈಗಾಗಲೇ 3,200 ಜನರಿಗೆ ತರಬೇತಿಯನ್ನು ಕಳೆದ ವರ್ಷ ಕೊಟ್ಟಿದ್ದೇನೆ. 1,07,00,000 ರೂಪಾಯಿ ಖರ್ಚು ಮಾಡಿದ್ದೇನೆ. ಅದರಲ್ಲಿ ಹುಡುಗರಿಗೆ ನಮ್ಮ ವಾಹನ ತರಬೇತಿಯನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಅವರಿಗೆ 45 ದಿವಸ ಉಚಿತವಾಗಿ ವಾಹನ ತರಬೇತಿಯನ್ನು ಕೊಟ್ಟು ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡುವಂಥದ್ದು. ಆ ಸ್ಮಾರ್ಟ್ ಕಾರ್ಡ್ ಕೊಟ್ಟ ನಂತರ ನೆಕ್ಸ್ಟ್ ಬರುವ ವರ್ಷದಲ್ಲಿ NMDFC ನ್ಯಾಷನಲ್ ಮೈನಾರಿಟಿ ಫೈನಾನ್ಸ್ ಕಾರ್ಪೊರೇಷನಿಂದ ಕೇಂದ್ರದ ಸರ್ಕಾರದಿಂದ ಬರುವಂತಹ ದುಡ್ಡಿನಿಂದ ಅವರಿಗೆ ವೆಹಿಕಲ್ ಕೊಟ್ಟು ಸ್ವಂತ ಉದ್ಯಮವನ್ನು ನಡೆಸಲಿಕ್ಕೆ ಅವಕಾಶ ಮಾಡುವಂಥದ್ದು ಒಂದು. ಎರಡನೇದಾಗಿ ಮಹಿಳೆಯರಿಗೆ ಏನು 30 ಮಹಿಳೆಯರಿಗೆ ಉಚಿತವಾಗಿ ಸೀವಿಂಗ್ ಮಿಷಿನ್, ಇವತ್ತಿನ ಟೈಲರಿಂಗ್ ಹೇಳ್ತೇವೆ ಅದು, ಒಂದು 30 ಮಹಿಳೆಯರಿಗೆ ಜರಿ ಎಂಬ್ರಾಯ್ಡ್ರೀಸ್ ಕಲಿಸುವಂಥದ್ದು, 30 ಮಹಿಳೆಯರಿಗೆ ಕಂಪ್ಯೂಟರ್ ಸೈನ್ಸ್ ತರಬೇತಿ ಕೊಡುವಂಥದ್ದು, 30 ಮಹಿಳೆಯರಿಗೆ ಫ್ಯಾಷನ್ ಡಿಸೈನ್ ತರಬೇತಿ ಕೊಡುವಂಥದ್ದು, ಇಂಥದ್ದನ್ನು ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಒಂದೊಂದು ಜಿಲ್ಲೆಗೆ ಅನುಗುಣವಾಗಿ. ಈಗ ಬಿಜಾಪುರ, ಗುಲ್ಬರ್ಗ, ರಾಯಚೂರು ಆ ಕಡೆ ಹೋದಾಗ ಅಲ್ಲಿ ಜರಿ ಹಾಕುವಂಥ ವೃತ್ತಿ ತುಂಬ ಜಾಸ್ತಿ ಇದೆ. ಕೆಲವೊಂದು ಕಡೆ ಹೋದಾಗ ನಾವು ಈ ಕಡೆ ದಕ್ಷಿಣ ಭಾರತ ಕರ್ನಾಟಕಕ್ಕೆ ಬಂದಾಗ ಅಲ್ಲಿ ಸಿವಿಂಗ್ ಮಿಷಿನ್ ಮತ್ತು ಕಂಪ್ಯೂಟರ್ ಸೈನ್ಸ್, ಈ ರೀತಿ ಆ ಜಿಲ್ಲೆಗೆ ಅನುಗುಣವಾಗಿ ನಾವು ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ನೀವು ಜಿಲ್ಲಾ ಕೇಂದ್ರಗಳಲ್ಲಿ ಅದರ ಬಗ್ಗೆ ಈಗಾಗಲೇ ಈ ವರ್ಷ ಟಾರ್ಗೆಟ್ ಕೊಡಲಿಲ್ಲ, ನಾನು ಈಗಾಗಲೇ 8ನೇ ತಾರೀಕು ಡೆಲ್ಲಿ ಪ್ರವಾಸದಲ್ಲಿ ಇದ್ದೇನೆ. ಆ ಡೆಲ್ಲಿ ಪ್ರವಾಸ ಮಾಡಿಕೊಂಡು ಬಂದ ತಕ್ಷಣವೇ ಅದರ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಜಿಲ್ಲಾವಾರು ಗುರಿಯನ್ನು ಕೊಡ್ತೇನೆ. ಸರ್, ಇವಾಗ ಒಂದು ಕರ್ನಾಟಕ ರಾಜ್ಯದ ಬಿದಿರಿ ಕಲೆ ಬಹಳ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ, ಇದಕ್ಕೆ ಈ ಸರಿ ಗಣರಾಜ್ಯೋತ್ಸವದಲ್ಲಿ ಪ್ರಶಸ್ತಿ ಕೂಡ ಬಂತು. ಇಂತಹ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಕಲೆಗಳ ಉತ್ತೇಜನಕ್ಕೆ ನೀವೇನು ಯೋಜನೆ? ಕಳೆದ ವರ್ಷ 30 ಜನರಿಗೆ ಬೀದರ್ನಲ್ಲಿ ನಾನು ಕೊಟ್ಟಿದ್ದೇನೆ. ಈ ಸಲ ಕೂಡ ಎಲ್ಲೆಲ್ಲಿ ಜಿಲ್ಲೆಯಲ್ಲಿ ಅದರ ಪ್ರಾಮುಖ್ಯತೆ ಇದೆ ಅಲ್ಲಿಗೆ ಖಂಡಿತ ಈ ಸಲ ಗುರಿಯನ್ನು ಕೊಡ್ತೇನೆ. ಇವಾಗ ಶ್ರಮಿಕರ ಬಗ್ಗೆ ಮಾತಾಡ್ತಿದ್ರೆ, ಬಡ ಶ್ರಮಿಕರಿಗೆ ಯಾವ ರೀತಿ ಯೋಜನೆಗಳನ್ನು ನೀವು ರೂಪಿಸಿದ್ದೀರಿ? ಈಗಾಗಲೇ 2 ಯೋಜನೆ 2-3 ಯೋಜನೆ ತಮಗೆ ಕೊಟ್ಟಿದ್ದೇನೆ. ಶ್ರಮಶಕ್ತಿ, ಮೈಕ್ರೋ ಕೊಟ್ಟಿದ್ದೇನೆ. ಅದೇ ರೀತಿ ಈಗ ಕೃಷಿಕರಿಗೆ ಬೇಕಾದ ಯೋಜನೆ ಕೊಟ್ಟಿದ್ದೇನೆ. ನಂತರ NMDFCಯಿಂದ ಕೂಡ ಯೋಜನೆಗಳಿದ್ದಾವೆ. NMDFCಯಿಂದ ಕ್ಲಸ್ಟರ್ ಯೋಜನೆ ಅಂತ, ನಾನು ಅಧ್ಯಕ್ಷನಾದ ಮೇಲೆ ಡೆಲ್ಲಿ ಪ್ರವಾಸ ಮಾಡ್ಕೊಂಡು 8 ಕೋಟಿ ರೂಪಾಯಿ ತಂದಿದ್ದೇನೆ. ಅದರಲ್ಲಿ 7 ಜಿಲ್ಲೆಯನ್ನು ಕ್ಲಸ್ಟರ್ ಜಿಲ್ಲೆ ಅಂತ ಮಾಡಿದ್ದೇನೆ. ಕ್ಲಸ್ಟರ್ ಜಿಲ್ಲೆ ಅಂದರೆ ಆ ಜಿಲ್ಲೆಗೆ 80,00,000 ರೂಪಾಯಿ ಹೆಚ್ಚುವರಿ ಅನುದಾನ ಕೊಡುವಂಥದ್ದು. ಆ ಹೆಚ್ಚುವರಿ ಅನುದಾನದಲ್ಲಿ ಒಂದು 200 ಮಹಿಳೆಯರಿಗೆ ಸ್ವಂತ ಉದ್ಯಮ ಮಾಡಲಿಕ್ಕೆ 10,000 ಸಾಲ ಸೌಲಭ್ಯ ಕೊಡುವಂಥದ್ದು, ಸಬ್ಸಿಡಿ ಇಲ್ಲ ಇಲ್ಲಿ. ನಂತರ ಒಂದು 20-30 ಲಕ್ಷ ರೂಪಾಯಿ ನೇರ ಸಾಲ ಅವರಿಗೆ ಬಿಸ್ನೆಸ್ ಮಾಡಲಿಕ್ಕೆ, ವೃತ್ತಿಪರವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಅದೊಂದು 30 ಲಕ್ಷ ತನಕ ಅಂದರೆ ವಕೀಲರು ವೈದ್ಯರಿಗೆ ಆಫೀಸ್ಗಳನ್ನು ಮಾಡಿಕೊಡಿ, ಯಾವುದು ಕೂಡ ಮಾಡ್ಬೋದು ವೃತ್ತಿಪರವಾಗಿ ಕೆಲಸ ಮಾಡೋರಿಗೆ. ನಂತರ ವಾಹನಗಳು, ಇವತ್ತು ಆಟೋ ರಿಕ್ಷಾ ಇರ್ಬೋದು, ಗೂಡ್ಸ್ ವೆಹಿಕಲ್ಸ್ ಇರ್ಬೋದು, ಕಾರ್ ಇರ್ಬೋದು, ಇಂಥದ್ದನ್ನು ತಗೊಂಡು ಸ್ವಂತ ಉದ್ಯಮ ಮಾಡಲಿಕ್ಕೆ, ಅದು ಕೂಡ ಒಂದು ಉದ್ಯಮನೇ. ಈಗ ಇವತ್ತು ಎಷ್ಟೋ ಜನ ಡ್ರೈವರ್ಗಳು ಯಾರನ್ನು ಡಿಪೆಂಡ್ ಹಾಕ್ಕೊಂಡು ಕೆಲಸ ಮಾಡಿಕೊಂಡು ತುಂಬ ಕಷ್ಟದಲ್ಲಿ ಇರ್ತಾರೆ, ಅಂಥವರಿಗೆ ನಿಗಮದ ಮುಖಾಂತರ ಸ್ವಂತ ವಾಹನ ಕೊಟ್ಟು ಅವರು ಸ್ವಂತ ಉದ್ಯಮವಾಗಿ ಸ್ವಾವಲಂಬಿಗಳಾಗಲಿಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸ್ತಾ ಇದ್ದೇವೆ ನಾವು. ವೀಕ್ಷಕರೇ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥದ್ದು ಸರ್ಕಾರದ ನಿಯಮಗಳಲ್ಲಿ ಒಂದು. ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಗಳು ಅಲ್ಪಸಂಖ್ಯಾತರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಲಿಷ್ಠರನ್ನಾಗಿ ಮಾಡಬೇಕು, ಅವರನ್ನು ಸಬಲರಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ ಕೇಂದ್ರ. ನಮ್ಮ ಸಂವಿಧಾನದಲ್ಲಿ ಕೂಡ ಎಲ್ಲ ಧರ್ಮೀಯರು ಸಹಜವಾಗಿ ಬದುಕಬೇಕು, ಸ್ವಾವಲಂಬಿಗಳಾಗಿ ಬದುಕಬೇಕು ಹಾಗೂ ಗೌರವಯುತವಾಗಿ ಬದುಕಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿದೆ. ಈ ಆಶಯಗಳ ಈಡೇರಿಕೆಯಲ್ಲಿ ಇಂತಹ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತವನ್ನು ಸಂಪರ್ಕಿಸಬಹುದು. ಅವರ ದೂರವಾಣಿ ಸಂಖ್ಯೆ 0802-22-86
0999, ವೆಬ್ಸೈಟ್ www.kmdc.in. ಇದನ್ನು ಸಂಪರ್ಕಿಸ್ಬೋದು. ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂತಹ ಹಾಗೂ ನಿಗಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಹಬೂಬ್ ಕೌರ್ ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇವೆ. ನಮಸ್ಕಾರ.